ರಾಜ್ಯದಲ್ಲಿ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದೆ ಒಂದಷ್ಟು ಕಡೆ ಅಧಿಕ ಮಳೆಯಾಗಿ ಪ್ರವಾಹವನ್ನು ಕೂಡ ನಾವು ಕಂಡಿದ್ದೀವಿ ಅದರ ಜೊತೆ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣ ಆಗ್ತಾ ಇದೆ ಉಡುಪಿಯ ಕುಂದಾಪುರ ತಾಲೂಕು ಡೆಂಗ್ಯೂ ಹಾಟ್ ಸ್ಪಾಟ್ ಆಗ್ತಾ ಇದೆ ಜಡ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಕೇಸ್ ಹೆಚ್ಚಳ ಆಗಿದೆ ಉಡುಪಿ ಕುಂದಾಪುರ ತಾಲೂಕಿನ ಜಡ್ಕಲ್ ಗ್ರಾಮದಲ್ಲಿ ಡೆಂಗ್ಯೂ ಹಾವಳಿ ಮುಂದುವರಿತಾ ಇದೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತ ಡೆಂಗ್ಯೂ ಸೋಂಕಿತರ ಸಂಖ್ಯೆ 3 ತಿಂಗಳಲ್ಲಿ ಗ್ರಾಮದ 90ಕ್ಕೂ ಅಧಿಕ ಮಂದಿ ಡೆಂಗ್ಯೂ ಕಾಣಿಸಿಕೊಂಡಿದೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ ಡೆಂಗ್ಯೂ ಸೋಂಕು ಹೆಚ್ಚತಾ ಇದ್ರು ಜಿಲ್ಲಾಡಳಿತದಿಂದ ಯಾವುದೇ ಕ್ರಮ ಇಲ್ಲ ಪ್ರಕರಣ ಹೆಚ್ಚತಾ ಇದ್ರು ಕೂಡ ಕಣ್ಮುಚ್ಚಿ ಕುಳಿತಿದೆ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯಿಂದ ನಿಯಂತ್ರಣಕ್ಕೆ ಯಾವುದೇ ಕ್ರಮ ಇಲ್ಲಿಯವರೆಗೆ ಆಗಿಲ್ಲ ಒಂದು ಕಡೆ ಈ ಕರಾವಳಿ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅತ್ಯಧಿಕ ಮಳೆ ಆಗುತ್ತೆ ಆ ಅತ್ಯಧಿಕ ಮಳೆಯಿಂದಾಗಿ ಕೇರಳ ಭಾಗದಿಂದ ಸಾಕಷ್ಟು ಜನ ಮೈಗ್ರೇಟ್ ಆಗ್ತಾರೆ ಬೆಂಗಳೂರು ನಮ್ಮ ಕರಾವಳಿ ಭಾಗಕ್ಕೆ ಆ ಸಂದರ್ಭದಲ್ಲಿ ಕೇರಳದಲ್ಲಿ ಕಾಣಿಸಿಕೊಳ್ಳುವಂತ ಒಂದಷ್ಟು ಸಾಂಕ್ರಾಮಿಕ ರೋಗಗಳು ಕರಾವಳಿ ಭಾಗಕ್ಕೂ ಕೂಡ ಹಬ್ಬುತ್ತವೆ ಈ ಡೆಂಗ್ಯೂ ಆಗಿರಬಹುದು ಹಂದಿ ಜ್ವರ ಆಗಿರಬಹುದು ಚಿಕನ್ ಗುನ್ಯ ಆಗಿರಬಹುದು ಅದರ ಜೊತೆಗೆ ಮಲೇರಿಯಾ ಈ ಎಲ್ಲಾ ಕಾಯಿಲೆಗಳು ಮಳೆಗಾಲದಲ್ಲೇ ಪ್ರಾರಂಭ ಆಗುತ್ತೆ ಯಾಕಂದ್ರೆ ಅಲ್ಲಿ ಹೆಚ್ಚಿನ ಕಾಡಿರೋದ್ರಿಂದಾಗಿ ಸೊಳ್ಳೆಗಳು ಅಧಿಕ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತವೆ ಈ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಕರಾವಳಿ ಭಾಗದಲ್ಲಿ ಪ್ರಾರಂಭ ಆಗ್ತವೆ ಆದರೆ ಮಳೆಗಾಲಕ್ಕೂ ಮುಂಚಿತವಾಗಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಳ್ಳಬೇಕು ಅದು ಯಾರು ಮಾಡಬೇಕು ಆರೋಗ್ಯ ಇಲಾಖೆ ಮಾಡಬೇಕು ಜಿಲ್ಲಾಡಳಿತ ಮಾಡಬೇಕು ಆದರೆ ಇಲ್ಲಿಯವರೆಗೆ ಯಾವುದೇ ಅಂತ ಕ್ರಮ ಆಗಿಲ್ಲ ಕಳೆದ ವರ್ಷ ನಾವು ಕಮಸಿದಿ ಕೊರೋನಾ ಇದ್ದಿದ್ರಿಂದಾಗಿ ಕೊರೋನಾ 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 ಅಂತ ಹೇಳ್ಕೊಂಡು ಇಡಿ ರಾಜ್ಯ ಸರ್ಕಾರ ಕೊರೋನಾದ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡ್ತು ಬಹಳ ಖರ್ಚು ಮಾಡ್ತು ಅದು ಇದು ಅಂತ ಹೇಳ್ತು ಆದರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅಷ್ಟೊಂದು ಮುತುವರ್ಜಿಯನ್ನು ತೋರಿಸಲೇ ಇಲ್ಲ ಪದೇ ಪದೇ ವ್ಯಾಕ್ಸಿನೇಷನ್ ಮಾಡ್ತಾರೆ ಡೆಂಗ್ಯೂ ಆಗಿರಬಹುದು ಜೊತೆಗೆ H1N1 ಆಗಿರಬಹುದು ಇದಕ್ಕೆಲ್ಲದಕ್ಕೂ ಪ್ರಿವೆಂಟಿವ್ ಆಗಿ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ತಾರೆ ಆದರೆ ಈ ಬಾರಿ ಅದು ಕೂಡ ಆಗಿಲ್ಲ ಜೊತೆಗೆ ಮನೆ ಮನೆಗೆ ತೆರಳಿ ಎಲ್ಲೆಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಲಾರ್ವಾಗಳು ಉತ್ಪತ್ತಿ ಆಗ್ತವೆ ಲಾರ್ವಾಗಳಿಂದಾಗಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಅಲ್ಲೆಲ್ಲ ಆಗಬಾರದು ಅಂತ ಹೇಳಿ ಆಶಾ ಕಾರ್ಯಕರ್ತರಾಗಿರಬಹುದು ಅಂಗನವಾಡಿ ಕಾರ್ಯಕರ್ತರಾಗಿರಬಹುದು ಇವರೆಲ್ಲರೂ ಕೂಡ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನು ಆದರೂ ಮಾಡ್ತಾರೆ ಆದರೆ ಜಿಲ್ಲಾಡಳಿತದಿಂದ ಈ ಬಾರಿ ಯಾವುದೇ ಕ್ರಮ ಆಗಿಲ್ಲ ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲಕ್ಷ್ಮಣ್ ಶೆಟ್ಟರ್ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಶೆಟ್ಟರ್ ನಮಸ್ತೆ ನಮಸ್ತೆ ಸರ್ ಮಳೆಗಾಲ ಬಂತು ಅಂತ ಹೇಳಿದ್ರೆ ಒಂದಲ್ಲ ಒಂದು ಕಾಯಿಲೆ ಬಂದೇ ಬರುತ್ತೆ ಈಗ ನೋಡಿದ್ರೆ ಡೆಂಗ್ಯೂ ಹಾಟ್ಸ್ಪಾಟ್ ಆಗ್ತಾ ಇದೆ ಅಂತ ಹೇಳಿ ಜಿಲ್ಲಾಡಳಿತ ಒಂದು ಕಡೆ ಆರೋಗ್ಯ ಇಲಾಖೆ ಒಂದು ಕಡೆ ಏನ್ ಕೆಲಸ ಮಾಡ್ತಾ ಇದಾರೆ ಇವರು ಆರೋಗ್ಯ ಆಶಾ ಕಾರ್ಯಕರ್ತರು ಇವಾಗ ಒಂದು 2 ತಿಂಗಳಿಂದ ಅವರ ಟೀಮ್ ವರ್ಕ್ ಮಾಡಿ ಪ್ರತಿ ಮನೆಯಲ್ಲೂ ಎಲ್ಲಾ ಮನೆಗೂ ಹೋಗಿ ಸ್ವಚ್ಛತೆ ಬಗ್ಗೆ ಮತ್ತೆ ನುಸಿಗಳು ಕ್ರಿಮಿ ಇಡಬಾರ್ದ ಎಲ್ಲ ನೀರ್ ನಿತ್ರ ಅಲ್ಲಿ ಕ್ರಿಮಿ ಜಾಸ್ತಿ ಆಗ್ತಾವ ಅಂತ ಪ್ರತಿ ಮನೆಗೆ ಹೋಗಿ ಇದು ನಮ್ಮ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ರು ಆಶಾ ಕಾರ್ಯಕರ್ತರು ಪಂಚಾಯತ್ ಹಾಗೂ ಡಾಕ್ಟರ್ ಇದು 5 ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಪ್ರಕರಣಗಳು ಬರ್ತಾ ಇದೆ ಇದು ಮಧ್ಯೆ ಮಳೆ ಬಂದು ಮಳೆ ಸಣ್ಣ ಮಳೆ ಬಂದು ಮಳೆ ನಿಂತೋಗ್ತ ಕಾರಣ ಒಂದೇ ಸತಿ ಜೋರಾಗಿ ಮಳೆ ಬರುತ್ತಾ ಇಲ್ಲ ಮಳೆ ಒಂದು ದಿವಸ ಬಂದ್ರೆ 3 ದಿನ ಮಳೆ ಇಲ್ಲ ಮತ್ತೆ ಈ ರಬ್ಬಲ್ ಗೈತೆ ಮತ್ತೆ ಈಗಿನಂತ ಪ್ರದೇಶ ಜಾಸ್ತಿ ಇಲ್ಲಿ ರಬ್ಬಲ್ ಅದರಲ್ಲಿ ಉತ್ಪತ್ತಿ ಆಗೋಕೆ ಸುಲಭ ಆಗ್ತದೆ ಕೊಳಚೆ ಇರೋದ್ರಿಂದ ಓಕೆ ಈಗ ಈಗ ಜಿಲ್ಲಾಸ್ಪತ್ರೆಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಆಗಿರ್ಬೋದು ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅದರಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಇದೆಯಾ ಈಗ ಕಾಯಿಲೆಗಳು ಬರ್ತವೆ ಸಾಂಕ್ರಾಮಿಕ ರೋಗಗಳು ಹರಡ್ತವೆ ವಿನೋ ಆದ್ರೆ ಅದಕ್ಕೆ ಚಿಕಿತ್ಸೆಗೆ ಆದ್ರೂ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ವಾ ಹೌದೌದು ಇವಾಗಲೇ ಏನೋ ಸುಸ್ತಿದ್ದವರಿಗೆ ಇಲ್ಲೇ ಗ್ಲುಕೋಸ್ ಕೊಡುವಂತ ವ್ಯವಸ್ಥೆ ಇದೆ ಮುದೂರ್ ಸೆಂಟರ್ ಅಲ್ಲೇ ಮಾಡ್ತಾ ಇದ್ರೆ ಡಾಕ್ಟರ್ ಒಬ್ಬರು ನಿಂತು ಮತ್ತೆ ಕೆಲವರಿಗೆ ಒಂಚೂರು ಜಾಸ್ತಿ ಇದ್ದವರಿಗೆ ಕೊಲ್ಲೂರಲ್ಲಿ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ದಾರೆ ಮತ್ತು ಏನೋ ಸೀರಿಯಸ್ ಇದ್ದವರಿಗೆ ಡೆಂಗಿ ಅಂತ 100 ಜನಗೆ ಆಗುವಷ್ಟು ವಾರ್ಡ್ ಅಲ್ಲಿ ಸೆಟ್ ಮಾಡಿದ್ದಾರೆ ಕುಂದಾಪುರದಲ್ಲಿ ಅಲ್ಲಿ ಒಳ್ಳೆ ವ್ಯವಸ್ಥೆಯಿಂದ ಒಳ್ಳೆ ರೀತಿ ಕಂಡು ಒಳ್ಳೆ ರೀತಿ ರಿಕವರಿ ಆಗಿ ಬರ್ತಾ ಇದ್ದಾರೆ ಓಕೆ ಈಗ ಕೇವಲ 3 ತಿಂಗಳಿಂದ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಸ್ಥಳ ವೀಕ್ಷಣೆ ಮಾತ್ರ ಮಾಡ್ತಾ ಇದ್ದಾರೆ ಕೇಸ್ ಮಾತ್ರ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಆರೋಪ ಕೇವಲ ಸ್ಥಳ ವೀಕ್ಷಣೆ ಮಾಡಿದ್ರೆ ಸಾಕಾಗುತ್ತಾ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳು ಬೇಕಲ್ವಾ ಅದಕ್ಕೆ ಡೆಂಗಿ ವಿಚಾರದಲ್ಲಿ ಸರ್ ನಮ್ಮಲ್ಲಿ ಪ್ರತಿ ದಿವಸ ನಾವು ಹೊಗೆ ಹೊಡೆಯುವಂತ ಇದು ಪಂಚಾಯತ್ ಹೊಗೆ ಹೊಡೆಯುವುದು ಆಶಾ ಕಾರ್ಯಕರ್ತರು ನಾವು ಮಾಡ್ತಾ ಇದ್ದೇವೆ ಓಕೆ ಈಗ ಪ್ರತಿ ಗ್ರಾಮದ ಮನೆಗಳಿಗೆ ಹೋಗಿ ಸ್ವಚ್ಛತೆ ವಹಿಸಬೇಕು ಅಂತ ಹೇಳ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಹೇಳ್ತದೆ ಮೈಕ್ ಅನೌನ್ಸ್ಮೆಂಟ್ ಪ್ರತಿ ಒಂದು ನಾವು ಅವ್ರ ಒಟ್ಟಿಗೆ ನಾವು ಆಶಾ ಕಾರ್ಯಕರ್ತರ ಒಟ್ಟಿಗೆ ಡಾಕ್ಟರ್ ಒಟ್ಟಿಗೆ ನಾವು ಒಬ್ಬರು ಸದಸ್ಯರು ಓಕೆ
ಟೀಮ್ ವರ್ಕ್ ಮಾಡಿ ಇಲ್ಲಿ ಜಡ್ಕಲ್ಲಲ್ಲಿ ಅಧ್ಯಕ್ಷರವರು ಟೀಮ್ ವರ್ಕ್ ಮಾಡ್ತಾ ಇದ್ರೆ ನಾವು ಇಲ್ಲಿ ಉಪಾಧ್ಯಕ್ಷ ಗ್ರಾಮದಲ್ಲಿ ಎಷ್ಟು ಈಗ ಗ್ರಾಮದಲ್ಲಿ ಎಷ್ಟು ಕೇಸ್ಗಳು ಪತ್ತೆಯಾಗಿದ್ದಾವೆ ನಿಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಈಗ ಇವಾಗ ಒಂದು 200 ಹತ್ತತ್ರ ಆಗಿರಬಹುದು ಅಂದ್ರೆ ಡಿಸ್ಚಾರ್ಜ್ ಆಗಿದೆ ಈಗ ಒಂದು 60-70 ಕೇಸ್ ಇದೆ ಈಗ ಸೋ ಆ ಮನೆಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಾ ನೀವು ಆ ಮನೆಗಳಿಗೆ ಎಲ್ಲ ಮನೆಗಳಿಗೂ ಭೇಟಿ ಕೊಟ್ಟಿದ್ದೆ ಓಕೆ ಓಕೆ ಥ್ಯಾಂಕ್ ಯು ಲಕ್ಷ್ಮಣ್ ಅವರು ನಮ್ಮ ಜೊತೆ ಮಾತನಾಡಿದಕ್ಕೆ ನೋಡಿ ಗ್ರಾಮ ಪಂಚಾಯತಿಯ ಸದಸ್ಯರು ಅಧ್ಯಕ್ಷರವರು ಅದನ್ನೇ ಹೇಳ್ತಾರೆ ನಾವು ಹೋಗಿದ್ವಿ ನಾವು ಮಾಡಿದೀವಿ ಕೆಲಸ ಮಾಡಿದೀವಿ ಯಾರು ಕೆಲಸ ಮಾಡಿಲ್ಲ ಅಂತ ಯಾರಾದರೂ ಹೇಳ್ತಾರೆ ಯಾರು ಹೇಳೋದಿಲ್ಲ ನಾವು ಮಾಡಿದೀವಿ ಅಂತಲೇ ಹೇಳ್ತಾರೆ ಆದರೆ ಪದೇ ಪದೇ ಇಂಥ ಘಟನೆಗಳು ನಡೀತಾ ಇದೆ ಈ ಹಿಂದೆ ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಬಹಳ ಈ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನು ಕಡಿವಾಣ ಹಾಕಬೇಕು ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ಜನರ ಪ್ರಯತ್ನ ಮಾಡಬೇಕಷ್ಟೇ ಒಂದು ಕಡೆ ಆರೋಗ್ಯ ಇಲಾಖೆ ಎಷ್ಟೇ ಹೇಳಿದ್ರೂ ಕೂಡ ಜನರ ಪ್ರಯತ್ನ ಇಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಅತ್ಯಂತ ಅಧಿಕ ಆಗಿರುತ್ತೆ ಅದನ್ನೆಲ್ಲ ಹೇಳೋದಲ್ಲ ನಾವು ಸುಮ್ಮನೆ ಬಹಳ ಜಾಸ್ತಿ ಆಗಿರುತ್ತೆ ಆದರೆ ಮುನ್ನೆಚ್ಚರಿಕಾ ಕ್ರಮ ಅಂಥೇಳಿ ಜಿಲ್ಲಾಡಳಿತ ತೆಗೆದುಕೊಳ್ಬೋದಲ್ವಾ ಈಗ ಶಿವಮೊಗ್ಗ ಇದೆ ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ಬರ್ತಾ ಇರುತ್ತೆ ಆಗಿಂದಾಗೆ ಅದಕ್ಕೆ ಅಂತ ಹೇಳಿನೇ ವ್ಯಾಕ್ಸಿನೇಷನ್ ಮಾಡ್ತಾರೆ ಅವರು ತಿಂಗಳ ಹಿಂದೆ ಅಂದರೆ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತಲೂ ಹಿಂದೆ ಅಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾರೆ ಹಾಗಾಗಿ ಪ್ರಿವೆಂಟಿವ್ ಆಗಿ ಒಂದಷ್ಟು ಮೆಷರ್ಗಳನ್ನು ತೆಗೆದುಕೊಳ್ತಾರೆ ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ಏನಾಗ್ತಾ ಇದೆ ಡೆಂಗ್ಯೂಗೆ ಎಷ್ಟು ಜನ ಸತ್ತೋದ್ರು ಗೊತ್ತಿರ್ರಿ ಸಾಕಷ್ಟು ಸಾವುಗಳಾಗಿದ್ದಾವೆ ಕೊರೋನಾ ಬಂತು ಅಂತಂದಾಗ ಅಷ್ಟೊಂದು ದೊಡ್ಡದಾಗಿ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಲ್ಲ ಆ ಕೆಲಸಕ್ಕಿಂತಲೂ ಅಲ್ಲಿ ಅಕ್ರಮ ಆಗಿದೆ ಜಾಸ್ತಿ ಮನೆ ಮನೆ ಈ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಈ ಇದನ್ನು ಮಾಡಿದ್ರು ನೋಡಿ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ನೋಡಿ ಆ ಸುದ್ದಿಗೋಷ್ಠಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರೇ ಹೇಳಿದ್ರು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರುವಂಥ ಯಾವುದಾದ್ರೂ ಇಲಾಖೆ ಇದ್ದರೆ ಮೊದಲನೇ ನಂಬರನ್ನು ಶಿಕ್ಷಣ ಈ ಆರೋಗ್ಯ ಇಲಾಖೆಗೆ ಕೊಡಬೇಕು ಅಂತ ಆರೋಗ್ಯ ಇಲಾಖೆಯಲ್ಲಿ ಅಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ವ್ಯಾಕ್ಸಿನೇಷನ್ ಆಗಿರ್ಬೋದು ಮಾತ್ರೆಗಳಾಗಿರ್ಬೋದು ಅದು ಕೊರೋನಾದ ಸಂದರ್ಭದಲ್ಲಿ ಈ ಬೆಡ್ಡು ವೆಂಟಿಲೇಷನ್ನು ವೆಂಟಿಲೇಟ್ರು ಆಕ್ಸಿಜನ್ನು ಇದಕ್ಕೆಲ್ಲದಕ್ಕೂ ದುಡ್ಡು ಖರ್ಚು ಮಾಡಿದ್ರಲ್ಲ ಅವೆಲ್ಲ ಅದರಲ್ಲೆಲ್ಲದರಲ್ಲೂ ಕೂಡ ಒಂದಷ್ಟು ಈ 40% 20% ಪರ್ಸೆಂಟೇಜ್ ತಗೊಂಡಿದ್ದಾರೆ ಅಂತ ಇಷ್ಟು ಪ್ರಮಾಣದಲ್ಲಿ ಆರೋಗ್ಯ ಇಲಾಖೆಯಲ್ಲೇ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದು ಹೇಗೆ ಹೇಗೆ ಮುನ್ನೆಚ್ಚರಿಕೆ ತಗೊಳ್ತೀರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೇಗೆಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಒಂದನೇದಾಗಿ ಪ್ರಾಥಮಿಕ ಆರೋಗ್ಯ ಇಲಾಖೆಯಲ್ಲೂ ಕೂಡ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ ಅದನ್ನು ಕೂಡ ಗಮನಿಸಬೇಕು ಇನ್ನು ಕುಂದಾಪುರ ತಾಲೂಕು ಆರೋಗ್ಯಾಧಿಕಾರಿ ರಾಜೇಶ್ವರಿ ಅವರ ಜೊತೆ ಜಾಯ್ನ್ ಆಗ್ತಿದ್ದಾರೆ ಮೇಡಮ್ ನಮಸ್ತೆ 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 ಮೇಡಮ್ ಇಡೀ ಕುಂದಾಪುರದಲ್ಲಿ ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಡೆಂಗ್ಯೂ ಕೇಸ್ಗಳು ಏರಿಕೆ ಆಗ್ತಾ ಇದೆ ಅಂತ ಹೇಳಿ ಏನು ಇದಕ್ಕೆ ಕಾರಣ ಏನು ಈ ಕಾರಣ ಅಲ್ಲಿ ಮಳೆ ಬಿಟ್ಟು ಬಿಟ್ಟು ಬಂದಿದೆ ಈಗ ಒಂದ್ 2-3 ತಿಂಗಳು ಅಲ್ಲ ಅಲ್ಲ ಮಳೆ ಮಳೆ ಕರಾವಳಿ ಭಾಗದಲ್ಲಿ ಮತ್ತೆ ಮತ್ತೆ ಬರ್ತಾನೆ ಇರ್ತವೆ ಅದರಲ್ಲಿ ಹೊಸತೇನಿದೆ ಪ್ರತಿ ವರ್ಷ ಬರೋದೇ ಅಲ್ವಾ ಅದು ಹಲೋ ಕೇಳಿಸ್ತದೆ ಮೇಡಮ್ ಈಗ ಮಳೆ ಪ್ರತಿ ವರ್ಷ ಬರೋದೇ ಅಲ್ವಾ ಹೊಸದ ಏನಾದರೂ ಇದೆಯಾ ಸರಿ ಸರಿ ಈಗ ಅಲ್ಲಿ ರಬ್ಬರ್ ಪ್ಲಾಂಟೇಶನ್ ಇರೋದ್ರಿಂದ ಓಕೆ ಮತ್ತೆ ಫಸ್ಟ್ ಈಗ ರಬ್ಬರ್ ಪ್ಲಾಂಟೇಶನ್ ಅಲ್ಲಿ ಅದು ಸ್ಟಾರ್ಟ್ ಆಗಿರುವಂತದ್ದು ಅದು ಮನೆ ಹತ್ರದಲ್ಲೆಲ್ಲ ಮತ್ತೆ ನೀರ್ ನಿಂತದ ಒಂದು ಸಣ್ಣ ಸಣ್ಣ ಇದೆ ರಬ್ಬರ್ ಪ್ಲಾಂಟೇಶನ್ ಕೂಡ ನಾನ್ ತಿಳಿದಿರೋ ಮಟ್ಟಿಗೆ ಕರಾವಳಿಯಲ್ಲಿ ಒಂದು 5-6 ವರ್ಷದ ಹಿಂದೆಯಿಂದಲೇ ಪ್ರಾರಂಭ ಆಗಿದೆ ರಬ್ಬರ್ ಪ್ಲಾಂಟೇಶನ್ಗಳು ಕಾಡು ಕಡಿಯೋದು ತೋಟ ಮಾಡೋದು ಅಲ್ಲಿಂದ ಈ ಸೊಳ್ಳೆಗಳು ಉತ್ಪತ್ತಿ ಆಗೋದು ಇದೆಲ್ಲ ಮೊದಲಿಂದ ಇದೆ ಅಲ್ವಾ ಇಷ್ಟೆಲ್ಲ ಇದ್ರೂ ಮುಂಜಾಗ್ರತಾ ಕ್ರಮ ಯಾಕೆ ತಗೊಂಡಿಲ್ಲ ಅಂತ ಇಲ್ಲಿವರೆಗೆ ಮುಂಜಾಗ್ರತಾ ಹೇಳಿದ್ರೆ ಪ್ರತಿ ವರ್ಷದಲ್ಲಿ ಇಡೀ ವರ್ಷದಲ್ಲೂ ಇದು ಸರ್ವೆ ನಡೀತಾನೆ ಇರ್ತದೆ ಸರ್ವ ಸರ್ವೆ ಅನ್ನೋದನ್ನ ನಡೀತಾ ಇರ್ತದೆ ಜನರ ಗಮನಕ್ಕೆ ತಂದು ನಾವು ಎಲ್ಲಾ ರೀತಿಯಲ್ಲಿ ಕ್ರಮ ತಗೊಳ್ತಾ ಇದ್ದೇವೆ ಒಮ್ಮೊಮ್ಮೆ ಏನಾಗುತ್ತೆ ಅದು ಕೊಲ್ಲೂರು ಎಂಡೆಮಿಕ್ ಈಗಾಗ್ಲೇ ಒಂದು ಸುಮಾರು ವರ್ಷಗಳಿಂದ ಅಲ್ಲಿ ಕೇಸಸ್ ಒಂದೊಂದು ಸಂದರ್ಭ ಬರ್ತಾನೆ ಇತ್ತು ಆದ್ರೆ ಈ ವರ್ಷದಲ್ಲಿ ಅದು ಜಾಸ್ತಿ ಆಗಿದೆ ಈ ಡೆಂಗಿನಲ್ಲಿ 3-4 ವರ್ಷಕ್ಕೆ ಒಂದ್ಸರಿ ಕೇಸಸ್ ಜಾಸ್ತಿ ಆಗೋದು ಸಹಜ ಓಕೆ ಹಾಗಾಗಿ ನಾವು ಜನವರಿಯಿಂದ ನಮ್ಗೆ ಯಾವಾಗ ಅಲ್ಲಿ 1-2 ಕೇಸ್ ಸ್ಟಾರ್ಟ್ ಆಯ್ತು ಆಗ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ತಾನೆ ಈಗ ಜನರು ಹೇಳ್ತಾ ಇದಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು ಮತ್ತೆ ಏನು ಮಾಡೋದಿಲ್ಲ ಸುಖ ಸುಮ್ಮನೆ ಹೋಗ್ಬಿಡ್ತಾರೆ ಸ್ಥಳ ಪರಿಶೀಲನೆ ಆಯ್ತು ಅಂತ ಹೇಳಿ ಹೋಗ್ಬಿಡ್ತಾರೆ ಮತ್ತೆ ಏನು ಮಾಡೋದಿಲ್ಲ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ ಜನರಿಗೆ ಅದನ್ನ ಹತ್ತಿರ ತರುವಂತ ಕೇಸ್ ಸಿದ್ಧವಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಹಾಕುವಂತದ್ದು ಎಲ್ಲಿಗೆ ಶಿಫ್ಟ್ ಮಾಡ್ಬೇಕು ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಅದನ್ನೆಲ್ಲ ಅಲ್ಲಿ ಕ್ರಮ ತಗೊಂಡಿದ್ದೇವೆ ಒಂದು ಮತ್ತೆ ಜನರಿಗೆ ಅಲ್ಲಿ ನೀರಿನ ಒಂದು ಮೂಲನ ಹೇಗೆ ತೆಗೆದು ಹಾಕಬೇಕು ಅಥವಾ ಟೆಮಪಾಸ್ ಹಾಕುವಂತದ್ದಾಗ್ಲಿ ಧೂಮೀಕರಣ ಮಾಡುವಂತದ್ದಾಗ್ಲಿ ಅದನ್ನ ಮಾಡ್ತಾನೆ ಇದ್ದೇವೆ ನಾವು ಈಗಾಗಲೇ ಈಗ ಮಾರ್ಚ್ ತಿಂಗಳಲ್ಲೂ ಒಂದು 4 ಸುತ್ತಿನ ಒಂದು ಧೂಮೀಕರಣ ಆಗಿತ್ತು ಫಾಗಿಂಗ್ ಅದಾದ್ಮೇಲೆ ನೆಕ್ಸ್ಟ್ ಈಗ ಮತ್ತೆ ಮನೆ ಮನೆ ಸರ್ವೆ ಮಾಡಿ ಇವನ್ ಸ್ಕೂಲ್ಸ್ ಮುಖಾಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಲ್ಲ ವ್ಯವಸ್ಥೆ ಇದೆಯಾ ಹೌದು ಹೌದು ಏನ್ ಸಮಸ್ಯೆ ಇಲ್ಲ ಚಿಕಿತ್ಸೆಗೆ ವ್ಯವಸ್ಥೆಗೆ ಏನ್ ಸಮಸ್ಯೆ ಇಲ್ಲ ಇಲ್ಲ ಡೈಲಿ ಟೆಸ್ಟಿಂಗ್ ನಡೀತಾ ಇದೆ ಡೇ ಕೇರ್ ಸೆಂಟರ್ ಮಾಡಿದ್ದೇವೆ ನಾವು ಮುದೂರ್ ಮತ್ತೆ ಜಡ್ಕಲ್ಲಲ್ಲಿ ಕುಂದಾಪುರದ ಗವರ್ಮೆಂಟ್ ಹಾಸ್ಪಿಟಲ್ 60-bed ಸೆಪರೇಟ್ ಡೆಂಗಿ ಕೇಸಸ್ ಅಂತೇನೆ ಸೆಪರೇಟ್ ಬೆಡ್ಸ್ ನ ವ್ಯವಸ್ಥೆ ಮಾಡಿದ್ದೇವೆ ನಾವಲ್ಲಿ
ಆಮೇಲೆ ಪ್ರಥಮ ಕೊಲ್ಲೂರ್ನಲ್ಲಿ ಡೈಲಿ ಟೆಕ್ನಿಷಿಯನ್ಸ್ ಅಲ್ಲಿ ಚೆಕಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಎರಡು ದಿವಸಕ್ಕೊಂದ್ಸರಿ ಪಾಸಿಟಿವ್ ಬಂದ ಕೇಸ್ ಮನೇಲಿ ಇದ್ದಾರಲ್ಲ ಡೆಂಗಿ ಕೇಸ್ಗಳು, ಅವ್ರದ್ದು ಪ್ಲೇಟ್ಲೆಟ್ ಕೌಂಟ್ ಟೆಸ್ಟ್ ಮಾಡ್ಲಿಕ್ಕೆ, ಅಲ್ಲಿ ಬ್ಲಡ್ ಅನ್ನ ಡ್ರಾ ಮಾಡ್ಲಿಕ್ಕೆ, ಇಲ್ಲಿ ಅವ್ರ ಮನೆಯಲ್ಲೇ ಬ್ಲಡ್ ಡ್ರಾ ಮಾಡಿ ನಾವು ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೇವೆ. ಓಕೆ ಫೈನ್ ಫೈನ್, ಥ್ಯಾಂಕ್ ಯು ರಾಜೇಶ್. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ.